ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಲ್ಲ ನಮ್ಮ ತಾಲೂಕಲ್ಲಿ ಶೂನ್ಯ ಕಾಂಗ್ರೆಸ್ ನೋರ್ದು ಗೌಡ್ರು ಮಗಳ ಬೆಳೆ ಕ್ಯಾದೇ ಕಣಕ್ಕೆ ಬೆಳೆ ಯೋಗೇಶ್ ಮಾರ್ ಮಗಳೇ ಅವರ ನಿಮ್ದೆ ಹೋದ್ಮೇಲೆ ಬೇರೆ ಜನ ಹೆಂಗ್ ನಂತಾರ ಯೋಗೇಶ್ವರ ಬಿಜೆಪಿ ಜಿತ್ತು ಯೋಗೇಶ್ವರ ಯೋಗೇಶ್ವರ ಬಿಜೆಪಿ ಇದ್ಮೇಕೆ ಅಲ್ಲೇ ಬರ್ತಾನೆ ಟಿಕೆಟ್ ಕೈ ತಾತ್ರ ಕೈ ಕೈ ಹೆಂಗ ಚಪ್ಪತ್ತ ಅವ್ರು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವ್ರು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು ಮಾಡೋರು ಮಾರಿ ಮತ್ತೆ ಮಾತುಕತೆ ಮುಗಿಸ್ಕೊಂಡವ್ರು ಹೋಗವ್ರೆ ಕೇಳಿ ಸಾರ್ ಅವರು ಬಿಜೆಪಿಲಿ ಗೊತ್ತಿಲ್ಲದೆ ಜನಗಳ್ದು ಪಾಪ ಹೆಂಗೆ ಟಿಕೆಟ್ ಕೊಟ್ಟಿದ್ರೆ ಅವರೆಲ್ಲೂ ಹೋಗ್ತಾ ಇರ್ಲಿಲ್ಲ ಯಾರ್ಯಾರು ಹಾಕೊಂತ ಇರೋದು ಇರೋದನ್ನ ಹೇಳ್ತಾ ಇರೋದು ನಾವು ಕಾಂಗ್ರೆಸ್ ದಳ ಅಂತೇನಿಲ್ಲ ನಾವು ಒಬ್ಬ ಇಂಡಿಪೆಂಡೆಂಟ್ ಆಗಿ ಮಾತಾಡ್ತಾ ಇರೋದು ಯೋಗೇಶ್ವರ್ಗೆ ಎಂಡೆ ಟಿಕೆಟ್ ಕೊಟ್ಟಿದೆ ಅವ್ರೆಲ್ಲ ಹೋಗ್ತಿದ್ರು ನೀವೇ ಹೇಳಿ ಜನರಲ್ ಆಗಿ ಕೊಡ್ತಿರೋ ಕಾರಣ ಏನಿರ್ಬೋದು ಯಾಕಂದ್ರೆ ಅವ್ರ ಮಗುನ ಇಲ್ಲಿ ತಂದು ನಿಲ್ಲಿಸ್ಬೇಕು ಅವ್ರ ಮಗುನ ಗೆಲ್ಲಿಸ್ಬೇಕು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅವ್ರ ಕುಟುಂಬ ಅವ್ರ ಕುಟುಂಬ ಬಿಟ್ಟು ಬಿರಿ ಇನ್ನೇನು ಗೊತ್ತಿಲ್ಲ ಅವ್ರಿಗೆ ಗೆಲ್ಲಿಸ್ಬೇಕು ಅನ್ನೋ ಅವ್ರ ಮೈಂಡ್ ಅಲ್ಲ ಇಲ್ಲ ಯಾರ್ಯಾರು ಗೌಡ್ರುಗಳು ಬೆಳೆದು ಬಿಟ್ರೆ ರಾಮನಗರದಲ್ಲಿ ಸೋಸ ಅವ್ರೆ ಮಂಡ್ಯದಲ್ಲಿ ಸೋಸ ಅವ್ರೆ ಆದ್ರೆ ನಮ್ ತಾಲೂಕು ಜನ ಕೈ ಹಿಡಿತಾರೆ ಕೈ ಹಿಡಿತಾರೆ ಈ ಅವ್ರನ್ನ ಹುಡುಗನ ಕೈ ಹಿಡಿತಾರೆ ಇದು ಯೂತ್ ಅದು ಒಂದು ದೇವೇಗೌಡರ ಕುಟುಂಬ ಒಂದು ಆಧಾರ ಸ್ತಂಭ ಅದು ಕೈ ಹಿಡಿತಾರೆ ಯಾವಾಗ ಯೋಗೇಶ್ಗೆ ಯಾವಾಗ ಬಿಜೆಪಿ ಬಂದ ಬಿಜೆಪಿ ಸರ್ಕಾರ ಗೆದಿತ್ತು ಅವಾಗಿಂದ ಮುಂದೆ ಮಾಡ್ಬಿಟ್ರವನ ಯಾರು ಕಾಂಗ್ರೆಸ್ ಅವರು ಬರ್ಲೇಬೇಕು ನೀನು ಸರ್ಕಾರ ಇರೋದ್ರಪ್ಪ ಉಂಟೈತದೆ ಚನ್ನಮಣ ತಾಲೂಕಲ್ಲಿ ಅಂತ ಹೇಳಿದ್ರು ಲೋಕಸಭೆ ಉಂಟೈತೆ ಅಂತ ಹೇಳ್ಬಿಟ್ರು ಉಂಟದಾಗ ಅವನ ತಲೆಗಿರಸ ಅವ್ರಿಗೆ ಕರ್ಕೊಬಿಟ್ರು ಕಾಂಗ್ರೆಸ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಲ್ಲ ನಮ್ ತಾಲೂಕಲ್ಲಿ ಶೂನ್ಯ ಕಾಂಗ್ರೆಸ್ ನೋರ್ದು ಈಗ ಇದು ಹೆಂಗಿದ್ರು ಬಿಳೋದು ಏನಾರು ಮಾಡಿ ಕಾಲ್ ಕಟ್ಟಬೇಕು ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ನೆನ್ನೆ ಗಂಟ ನಾನೇ ಅನ್ಬಿಟ್ಟು ಯಾರು ಹೋಗಿ ಎಳ್ಕೊ ಬರ್ತಾರ ಕಾಂಗ್ರೆಸ್ ಅವ್ರಿಗೆ ಜಾಗ ಚನ್ನಮಣ ಜಾಗ ಕುಮಾರ್ ಸ್ವಾಮಿ ನೀವು ಹೋಗ್ಲಿಲ್ಲ ಯೋಗೇಶ್ ಹೋಗ್ಲಿಲ್ಲ ಅಂದ್ರೆ ಮೂರ್ನಾಲ್ಕು ಜನ ಇಲ್ವ ಸರ್ ಈಗ ಜೈ ಮುತ್ತಿಗೆ ಯಾಕೆ ಹುಡುಗ ಇಲ್ವ ಈಗ ಅವ್ರು ಅಧ್ಯಕ್ಷ ಆಗಿರೋರು ಜೈ ಮುತ್ತಿಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಈಗ ನಿಖಿಲ್ ಕುಮಾರ್ ಸ್ವಾಮಿ ಎರಡಪ್ಪ ನೋಡವ್ರೆ ನಮ್ ತಾಲೂಕಲ್ಲಿ ಇದು ವಸ್ತು ಹುಡುಗ ಕುಟುಂಬ ರಾಜಕೀಯ ಸಾಧ್ಯ ಇಲ್ಲ ಸರ್ ಅವ್ರ ಕುಟುಂಬದವ್ರು ಮಾತ್ರ ಅವ್ರ ಕುಟುಂಬದವ್ರು ಅಷ್ಟೇ ಬೆಳಿಬೇಕು ಇನ್ನೊಬ್ಬ ಕಾರ್ಯಕರ್ತ ಬೆಳಕ್ ಬರಲ್ಲ ಆಮೇಲೆ ಗೌಡ್ರುಗಳನ್ನ ಬೆಳಕ್ ಯಾವ್ದೇ ಕಾರಣಕ್ಕೂ ಬೆಳಗ್ಗೆ ಮಗಳೇ ಅವ್ರ ನೆಮ್ಮದಿ ಹೋದ್ಮೇಲೆ ಬೇರೆ ಜನ ಹೆಂಗ್ ನಂಬ್ತಾರ ಯೋಗೇಶ್ವರ್ ಮಗಳ ಈಗ ಈಗ ನಮ್ಮ ಇವ್ರಿಗೆ ಮಂಜುನಾಥ್ಗೆ ವೋಟ್ ಮಾಡುವಾಗ ಅವಳು ಇದು ಮಾಡ್ತಿದ್ಲಲ್ಲ ಫ್ಯಾಮಿಲಿ ಹೇಳ್ಕೊಂಡ್ಬಂದ್ರೆ ಕುಮಾರಸ್ವಾಮಿ ಬಗ್ಗೆ ಇನ್ನೂ ಹೇಳ್ಬೇಕಾಗತ್ತೆ ಫ್ಯಾಮಿಲಿ ಬಗ್ಗೆ ಎಲ್ಲ ಅಲ್ಲಿ ಬಿಟ್ಬಿಟ್ಟು ಬರೀ ರಾಜಕೀಯ ಮಾತಾಡ್ಬೇಕಷ್ಟೇ ಹೌದಾ ಇಲ್ವಾ ಜನರಲ್ಲ ತಿಂಕ್ ಮಾಡಿ ನಮ್ಮ ಚನ್ನಮಣ ತಾಲೂಕ ಮಾಕ್ಲಿ ಗ್ರಾಮಕ್ಕೆ ಕುಮಾರಸ್ವಾಮಿ ಮಾಡಿರೋದು ಯಾರು ಮಾಡಿಲ್ಲ ಯೋಗೇಶ್ವರ್ ಬಿಟ್ರೆ ನಮ್ಮ ನಮ್ಮ ತಾಲೂಕಲ್ಲಿ ಇನ್ನೊಬ್ಬ ಇನ್ನೊಬ್ಬ ಎಮ್ ಎಲ್ ಎ ಆಗ್ಲಿ ಮಂತ್ರಿ ಆಗ್ಲಿ ಮಾಡಿಲ್ಲ ಯೋಗೇಶ್ವರ್ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು ಇಲ್ಲಿ ಸರ್ ಇಲ್ಲಿ ಸರ್ ಒಂದು ಜನರಲ್ ಆಗಿ ಅಲ್ಲಿ ನೋಡಿ ಇಲ್ಲಿ ಕೇಳಿ ಸರ್ ಬಸ್ ಸ್ಟಾಪ್ ಒಂದ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಬಸ್ ಸ್ಟಾಪ್ ಮೇನ್ ನೀರಾವರಿ ನೀರಾವರಿ ಯಾರು ಕೂಡ ಮಾಡ್ಲಿಲ್ಲ ಸರ್ ಬಸ್ ಸ್ಟಾಪ್ ನೀರಾವರಿ ಹೈಕೋರ್ಟ್ ಇದೊಂದ್ ಸಾಕು ಸರ್ ಇಮ್ಮೂರೇ ಸಾಕು ಇಮ್ಮೂರೇ ಸಾಕು ಸರ್ ಇಮ್ಮೂರೇ ಸಾಕು ಏನೇ ಬೇಡ ತಡಿ ತಡಿ ರೋಡ್ ರೋಡ್ ನೀವು ನೋಡ್ ಮಾಡ್ಕೆ ಸ ನೀವು ನೋಡ್ ಮಾಡ್ಕೆ ಚನ್ನಪಣ್ಣ ತಾಲೂಕಲ್ಲಿ ನಮ್ಮ ಮಾಡಿ ನಮ್ ರಾಮನಗರ ಜಿಲ್ಲೆಲಿ ಈ ಊರಿಗೆ ಈ ರೋಡ್ ಹಾಕಿರೋ ಇವರಿಂದ ಅವರಿಂದ ಅಂತ ಬಂದಿದ್ವು ಆ ಎಮ್ ಎಲ್ ಎಗಳೆಲ್ಲ ಅದಕ್ಕೆ ಏನು ಮೋದಿ ಅವರು ಇದ್ರಲ್ಲೇ ಬಂದಿರೋದು ಸಿಮೆಂಟ್ ರೋಡ್ ಇವರು ನಮ್ಮ ಹೈಕೋರ್ಟ್ ನಮ್ ತಾಲೂಕಲ್ಲಿ ಕೋರ್ಟ್ ನೋಡಿದಿರಲ್ಲ ಯಾವ್ದಾರ ತಾಲೂಕಲ್ಲಿ ಐತಾ ಯಾವ್ದಾರ ಡಿಸ್ಟಿಕ್ ಅಲ್ಲಿ ಐತಾ ಇಲ್ಲ ತಾನೆ ಬಸ್ ಸ್ಟಾಪ್ ನೋಡಿದಿರಲ್ಲ ಯಾವ್ದಾರ ತಾಲೂಕಲ್ಲಿ ಐತಾ ಡಿಸ್ಟಿಕ್ ಅಲ್ಲಿ ಐತಾ
ಯಾವುದ್ರಲ್ಲಿ ಇಲ್ಲ ತಾನೆ ಅದೇ ನೀರಾವರಿ ನಮ್ಮ ತಾಲೂಕು ಬಿಟ್ಟು ಇದೇ ತರ ಇನ್ಯಾವ ತಾಲೂಕಲ್ಲಿ ಐತಾ ನಮ್ಮೂರಲ್ಲಿ ಸಹ 30 ವರ್ಷ ರಾಜಕೀಯದಲ್ಲಿ ಯಾವತ್ತು ಯೋಗೇಶು 5 ಓಟ ತಗೊಂಡಿಲ್ಲ ಹೆಚ್ಚಿಗೆ ನಮ್ಮ ಆಗ್ಲಿ ಪಂಚಾಯತ್ ದಳದವರು ಏನು ಮಾಡಿಲ್ಲ ಸರ್ ಮಾತ್ಮಾತ ಚಂದ ಕಲ್ತವರೆ ಹೇಳಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ